ನಮಸ್ಕಾರ ಸ್ನೇಹಿತರೆ, ಧ್ರುವಾಸರ್ಜ್ ಅವರು ಮೇಘನರಾಜ್ ಅವರಿಗೆ ಅಣ್ಣನ ಸಮಾಜ ಬಳಿ ಜಾಸ್ತಿ ನೀವು ಬರಬೇಡಿ ಅಂತ ಹೇಳಿದ್ದು ಯಾಕೆ ಖಡಕ್ಕಾಗಿ? ಹಾಗಾದ್ರೆ ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಕ್ಕೆ ಸಬ್ಸ್ಕ್ರೈಬ್ ಮಾಡೋಕೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಮರದಲ್ಲೇ ಕ್ಲಿಕ್ ಮಾಡಿಸ್ತಾ ಇದ್ರೆ. ಹೌದು, ಇಷ್ಟೊಂದು ಖಡಕ್ಕಾಗಿ ಯಾಕೆ ಇವರು ಹೇಳಿದ್ರು? ಧ್ರುವಾಸರ್ಜ್ ಅವರು ತನ್ನ ಅದಕ್ಕೆ ಯಾಕೆ ಹೇಳಿದ್ರು ನೋಡೋಣ ಬನ್ನಿ. ಮೇಘನರಾಜ್ ಅವರು ಸದ್ಯ ಚಿರಸರ್ಜ್ ಅವರನ್ನು ಕಳೆದುಕೊಂಡು ಸುಮಾರು 6-8 ತಿಂಗಳುಗಳ ಕಾಲ ತುಂಬಾ ನೋವಿನಲ್ಲಿದ್ದರು. ನಂತರ ರಾಯನ್ ಅವರ ಆರೈಕೆಯಲ್ಲಿ ಎಲ್ಲ ಮರೆತಂತೆ ಇದ್ರು ಕೂಡ ಆ ನೋವು ಅವರಿಗೆ ಕಾಡ್ತಾನೆ ಇತ್ತು. ಸದ್ಯ ಈಗ ರಿಯಾಲಿಟಿ ಶೋನಲ್ಲಿ ಜಡ್ಜಾಯಿ ಕೂಡ ಕಾಣಿಸಿಕೊಂಡಿದ್ದಾರೆ. ಈ ಥರ ಈಗ ಸಿನಿಮಾ ರಂಗದಲ್ಲಿ ಕೂಡ ಈಗ ಹೆಚ್ಚಾಗಿ ಕಾಣಿಸಿಕೊಂಡು ಈಗ ಚಿತ್ರರಂಗದ ಕಡೆ ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಂಡು ಹೋಗ್ತಿದ್ದಾರೆ ಮೇಘನರಾಜ್ ಅವರು. ಸದ್ಯ ಈ ಸಂದರ್ಭದಲ್ಲಿ ತಿಂಗಳಿಗೆ ಒಮ್ಮೆ ಆದರೂ ತನ್ನ ಗಂಡನ ಸಮಾಧಿ ಬಳಿ ಭೇಟಿ ಕೊಟ್ಟು ರಾಯನ್ನು ಕರೆದುಕೊಂಡು ಹೋಗಿ ಕಣ್ಣು ಇಡ್ತಿದ್ದಾರಂತೆ. ಇದನ್ನು ನೋಡಿದಂಥ ಧ್ರುವಾಸರ್ಜ್ ಅವರು ಸದ್ಯ ಈಗ ಮೊನ್ನೆ ಕರೆ ಮಾಡಿ ಹೇಳಿದ್ದಾರಂತೆ, ದಯವಿಟ್ಟು ಅದಕ್ಕೆ ಜಾಸ್ತಿ ಸಮಾಧಿ ಬಳಿ ಹೋಗ್ಬಿಡಿ, ಯಾಕೆಂತಂದರೆ ನೀವು ಜಾಸ್ತಿ ಹೋಗಿ ಕಣ್ಣೀರು ಇಡ್ತಾ ಇದ್ರೆ ರಾಯನ್ ಮೇಲೆ ಅದು ಪರಿಣಾಮ ಬೀರುತ್ತೆ, ಹಾಗೆ ನಿಮ್ಮ ಆರೋಗ್ಯಕ್ಕೂ ಕೂಡ ತೊಂದರೆ ಆಗುತ್ತೆ. ಈಗ ತಾನೇ ನೀವು ಚಿತ್ರರಂಗದಲ್ಲಿ ಕೂಡ ಮತ್ತೆ ಕಮ್ಬ್ಯಾಕ್ ಮಾಡಿದ್ದೀರಾ, ದಯವಿಟ್ಟು ಕೆಲಸದ ಕಡೆ ಜಾಸ್ತಿ ನೀವು ಗಮನವನ್ನು ಹಿಡಿ ಅಂತ ಹೇಳಿ ಸದ್ಯ ಧ್ರುವಾಸರ್ಜ್ ಅವರು ಸಲಹೆಯನ್ನು ಕೊಟ್ಟಿದ್ದಾರಂತೆ. ಹಾಗಾದರೆ ಧ್ರುವಾಸರ್ಜ್ ಅವರ ಹೇಳಿಕೆ ಬಗ್ಗೆ ಮನಸ್ಸಿಗೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನಮಸ್ಕಾರ.